ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹೊನ್ನು ಮಡಿಲಿಗೆ ಆಶೀರ್ವಾದ ನನಗೆ ಎಂಬ ಮಾತಿನನುಸಾರ ಕಾರ್ಯಕ್ರಮ ನಡೆಸುತ್ತಿರುವ ಬಿಜೆಪಿಯ ಯುವ ಮುಖಂಡ ಪ್ರಸಾದ್ ಗೌಡ ಅವರು ತಮ್ಮ ಮನದಾಳದ ಮಾತನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಪ್ರಸಾದ್ ಗೌಡ ನಮಸ್ತೆ. ನೀವು ಹೊನ್ನು ಮಡಿಲಿಗೆ ಆಶೀರ್ವಾದ ನನಗೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಆ ಕಾರ್ಯಕ್ರಮದ ಉದ್ದೇಶ ಏನು? ಮಾನ್ಯರೇ, ನನ್ನ ತಂದೆ ತಾಯಿ, ಅಕ್ಕ ತಂಗಿಯರೇ, ನಾನು ಕಳೆದ ಒಂದು ವರ್ಷ ಆಯಿತು. ಡಿಸೆಂಬರ್ 15ನೇ ತಾರೀಕಿಗೆ ಕಲ್ಲೂರಾಂಜನೇಯ ಪೂಜೆ ಮಾಡಿ ಅಲ್ಲಿಂದ ನನ್ನ ಪ್ರಚಾರವನ್ನು BJP ಪಕ್ಷವನ್ನು ಸಂಘಟಿಸಬೇಕು ಅಂತ ಹೇಳಿ ಒಂದು ವರ್ಷ ಆಯ್ತಾ ಬಂತು. ಆ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಬಂದಿದ್ದೀನಿ. ವೈಯಕ್ತಿಕವಾಗಿ ನಾನು ಕಾರ್ಯಕ್ರಮಗಳನ್ನ ಮಾಡ್ಕೊಂಬಂದಿದ್ದೀನಿ. ಆ ಕಾರ್ಯಕ್ರಮಗಳು ಎಲ್ಲಾನು ಕೂಡ ಯಶಸ್ವಿ ಆಯ್ತಾ ಬಂದಿದೆ. ಇವತ್ತು ಕೂಡ ಅವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ. ಅದ್ರ ಜೊತೆಗೆ ನನ್ನ ತಾಯಂದರು ಮನೇಲಿ ಇರ್ತಾರೆ, ಎಷ್ಟೋ ಜನ ಮನೇಲಿ ಇರ್ತಾರೆ, ನಮ್ಮನ್ನ ನೋಡೋಕ್ಕೆ ಆಗಿರಲ್ಲ. ನಾವು ಏಕೆಂದರೆ ಬಂದು ಒಂದು ವರ್ಷ ಆಗಿದೆ, ಆ ವರ್ಷದಲ್ಲಿ ಎಲ್ಲರನ್ನೂ ನಾವು ರೀಚ್ ಮಾಡೋದಕ್ಕಾಗಲ್ಲ. ತಾಯಂದ್ರನ್ನ ಸ್ವಲ್ಪ ಜೆಂಟ್ಸ್ಗಳು ನಮ್ಮನ್ನ ನೋಡ್ಬೋದು, ಅಥವಾ ಹೊರಗಡೆ ಒಂದು ಫೋಟೋ ನೋಡ್ಬೋದು, ಏನೋ ಒಂದು ನೋಡ್ಬೋದು, ನೋಡಿ ಓ ಇವರೇ ಪ್ರಸಾದ್ ಗೌಡ ಇರ್ಬೋದು, ಇವರೇ BJP ಮುಖಂಡ ಇರ್ಬೋದು ಅಂತ ಹೇಳಿ ಅವರು ನಮ್ಮನ್ನ ಗುರುತಿಸ್ಬೋದು. ಆದರೆ ಮನೇಲಿರುವಂಥ ತಾಯಂದ್ರಿಗೆ ಯಾವ ರೀತಿ ನಾವು ಅವ್ರನ್ನ ನಮ್ಮ ನಾವು ರೆಕಗ್ನೈಸ್ ಆಗೋದು ಅಂತ ಯೋಚನೆ ಮಾಡಿದಾಗ ನನಗೊಂದು ಅವಾಗ ಒಂದು ಐಡಿಯಾ ಬಂತು. ತಾಯಂದ್ರಿಗೆ ಎಲ್ಲರಿಗೂ ಕೂಡ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡುವ ಮೂಲಕ, ಹೊನ್ನು ಮಡಿಲಿಗೆ ಆಶೀರ್ವಾದ ನನಗೆ ಅನ್ನೋ ಕಾರ್ಯಕ್ರಮದ ಮೂಲಕ ತಾಯಂದ್ರಿಗೆ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಅದ್ರ ಜೊತೆಗೆ ಒಂದು ಚಿನ್ನದ ಮೂಗುತಿ ಕೊಡುವಂಥ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಟ್ಟರೆ ತಾಯಂದ್ರುಗಳನ್ನ ಕೂಡ ಮನೆಮನೆಗೆ ಹೋಗಿ ಭೇಟಿ ಮಾಡ್ಬೋದು, ಊರಿಗೆ ಹೋಗಿ ಭೇಟಿ ಮಾಡ್ಬೋದು, ಎಲ್ಲರೂ ಕೂಡ ಅವಾಗ ನನಗೆ ಆಶೀರ್ವಾದ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಅಂದ್ಕೊಂಡೆ. ಇವತ್ತು ತುಂಬ ಅಭೂತಪೂರ್ವವಾಗಿ ಅದು ಯಶಸ್ವಿ ಆಗ್ತಾ ಇದೆ. ಆ ತಾಯಂದ್ರು ಆಶೀರ್ವಾದ ಸಿಗ್ತಾ ಇದೆ. ನನ್ನ ತಾಲೂಕಿನ ಎಲ್ಲ ತಾಯಂದ್ರುಗಳಿಗೂ ಕೂಡ ನಾನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 100,000+ ಹೆಚ್ಚು ತಾಯಂದ್ರಿಗೆ ನಾನು ಮೂಗುತಿ ಕೊಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀನಿ ಸರ್. ಈಗಾಗಲೇ 2 ವಾರ ಆಗಿದೆ. ಹೇಗಿದೆ ಜನಗಳ ರೆಸ್ಪಾನ್ಸ್ ಎಲ್ಲ? ಆಗಿದೆ ಜನಗಳು ತುಂಬಾ ಒಳ್ಳೆ ರೀತಿಯಲ್ಲೇ ಸ್ವಾಗತ ಕೋರ್ತಾ ಇದ್ದಾರೆ ಸರ್. ನನ್ನ ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಈ ಥರ ಕೆಲಸ ಯಾರು ಮಾಡಿರಲಿಲ್ಲ. ನಮ್ಮ ನಾವು ಧಾರ್ಮಿಕ ಕೇಂದ್ರ ಅಂದರೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕುಕ್ಕೆ ಈ ಭಾಗಕ್ಕೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಶ್ರೀಮಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ಮಕ್ಳ ನೋಟ್ಬುಕ್ಗಳು ಕೊಡ್ತಾ ಇದ್ದೀನಿ, ಗಣೇಶ ವಿತರಣೆ ಆಗ್ಬೋದು, ದೇವಸ್ಥಾನಗಳಿಗೆ ಅನುದಾನಗಳು ಇರ್ಬೋದು, ವೈಯಕ್ತಿಕವಾಗಿ ಮನೆಗಳು ಬಿದ್ದೋದ್ರೆ ಅಂಥವಕ್ಕೆ ಅನುದಾನ ಇರ್ಬೋದು, ಕಷ್ಟ ಸುಖ ಅಂತ ಬಂದವ್ರಿಗೆ ಅನುದಾನ, ನನ್ನ ಕಡೆಯಿಂದ ಆಗುವಂಥ ಸಹಕಾರ ಇರ್ಬೋದು, ಎಲ್ಲನೂ ಕೂಡ ನಾನು ಸಹಕಾರ ಮಾಡ್ಕೊಬಂದಿರೋದ್ರಿಂದ ಈಗಾಗಲೇ ಈ ಹುಡುಗ ಎಲ್ಲೋ ನಮಗೆ 16 ವರ್ಷದಿಂದ ಪರಿಚಯ ಇದ್ದಾನೇನೋ, 16 ವರ್ಷದಿಂದ ನಮ್ಮ ಜೊತೆ ಕೈ ಜೋಡಿಸಿದಾನೇನೋ, ಅವನು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇನೋ ಅನ್ನೋ ಒಂದು ಮನೋಭಾವದಲ್ಲಿ ಎಲ್ಲರೂ ಕೂಡ ನನ್ನ ಸ್ವಾಗತ ಮಾಡಿ ಇವತ್ತು ಅವ್ರ ಆಶೀರ್ವಾದ ಮಾಡಿ ಮನೆಗೆ ಹೋದ್ರು ಕೂಡ ಒಂದು ಗ್ಲಾಸ್ ನೀರು ಕೊಟ್ಟು ಕಳಿಸೋಣ ಆ ಹುಡುಗನಿಗೆ ಅನ್ನೋ ಮಟ್ಟಕ್ಕೆ ಎಲ್ಲರೂ ಕೂಡ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.